Hello friends, welcome to Sakat TV. Here is the non-spoiler review of the film Bhagwant Kesari, starring Balkrishna, Sri Leela, directed by Anil Ravipudi. First of all, cinema nodad mele nan experience enu anta heladadre, I liked it. ಹೇಳ್ಬೇಕಂದ್ರೆ ಸಿನಿಮಾ ಚೆನ್ನಾಗೇನೆ ಇದೆ ಅಂಡ್ ಕಂಪ್ಲೀಟ್ ಕ್ರೆಡಿಟ್ಸ್ ಗೋಸ್ ಟು ಡೈರೆಕ್ಟರ್ ಅನಿಲ್ ರಾವಿಪುಡಿ. ಡೈರೆಕ್ಟರ್ ಬಾಲಕೃಷ್ಣ ಅವರನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬಾಲಯ್ಯನ ಸೆನ್ಸ್ಲೆಸ್ ಮಾಸ್ ಅನ್ನ ಒಂದ್ ಸ್ವಲ್ಪ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಇನ್ನು ಶ್ರೀಲೀಲಾ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾಳೆ. ಇನ್ಫ್ಯಾಕ್ಟ್ ಬಾಲಯ್ಯ ಮತ್ತು ಶ್ರೀಲೀಲಾ ನಡುವಿನ ಎಮೋಷನಲ್ ಸೀನ್ಸ್ ತುಂಬಾನೇ ಎಫೆಕ್ಟಿವ್ ಆಗಿ ಕ್ರಿಯೇಟ್ ಆಗಿದ್ದಾವೆ. ಇನ್ನು ಈ ಎಮೋಷನಲ್ ಸೀನ್ ಗಳಲ್ಲಿ ನಮಗೆ ವಿಂಟೇಜ್ ಬಾಲಯ್ಯ ಅಂದ್ರೆ 90s ಟೈಮ್ ಸಿನಿಮಾಗಳಾದಂತಹ ಸಮರಸಿಂಹಾರೆಡ್ಡಿ, ನರಸಿಂಹನಾಯ್ಡು, ಚೆನ್ನಕೇಶವ ರೆಡ್ಡಿ ಟೈಮ್ ನಲ್ಲಿ ಇದ್ದಂತಹ ಬಾಲಯ್ಯ ಒಂದ್ಸಾರಿ ಆಗ್ಬಂದಿಗೆ ಹೋಗ್ತಾರೆ. ಭಗವಂತ ಕೇಸರಿಯಲ್ಲಿ ಬಾಲಯ್ಯನನ್ನ ತುಂಬಾ ಸೆಟಲ್ ಆಗಿ ತೋರಿಸಿದರೆ ಡೈರೆಕ್ಟರ್. ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ಮಾಸ್ ಎಂಟರ್ಟೈನ್ಮೆಂಟ್ ಡ್ರಾಮಾ. ಇನ್ನು ಬಾಲಯ್ಯನ ಸಿನಿಮಾಗಳಲ್ಲಿ ಲಾಜಿಕ್ ಅನ್ನ ಹುಡುಕಬಾರ್ದು, ಜಸ್ಟ್ ಓಪನ್ ಮೈಂಡೆಡ್ ಆಗಿ ನೋಡ್ತಾ ಹೋಗ್ಬೇಕು ಅನ್ನೋದು ಮಾಮೂಲಿ. ಬಟ್ ಈ ಸಿನಿಮಾದಲ್ಲಿ ಒಂದಷ್ಟು ಲಾಜಿಕ್ ಇದೆ, ಒಂದಷ್ಟು ಸೆನ್ಸಿಬಿಲಿಟಿ ಇದೆ ಅಂಡ್ ಓವರ್ಆಲ್ ಸಿನಿಮಾ ಎಲ್ರಿಗೂ ಇಷ್ಟವಾಗುತ್ತೆ. ಈ ಭಗವಂತ ಕೇಸರಿ ಸಿನಿಮಾ ಶುರುವಾಗದೆ ಒಂದು ಎಮೋಷನಲ್ ನೋಟ್ ಇಂದ ಅಂಡ್ ಇದರ ಕಾನ್ಸೆಪ್ಟ್ ಕೂಡ ಭೇಟಿ ಕಿ ಶೇರ್ ಬನ್ನವು ಅನ್ನುವಂತಹ ವಂಡರ್ಫುಲ್ ಲೈನ್ ಇಂದ ಅಂಡ್ ಕಾನ್ಫ್ರಂಟೇಷನ್ ಸೀನ್ಸ್ ಅಂಡ್ ಎಲಿವೇಷನ್ ಸೀನ್ಸ್ ಅಂತೂ ಮಾಸ್ ಇಷ್ಟಪಡುವಂತರಿಗೆ ಮಸ್ತ್ ಜಬರ್ದಸ್ತ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಇನ್ನು ಹೇಳೋದಾದ್ರೆ ಡೈರೆಕ್ಟರ್ ಅನಿಲ್ ರಾವಿಪುಡಿ ಕಥೆಯನ್ನ ತುಂಬಾ ಇಂಟೆಲಿಜೆಂಟ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಒಂದ್ ಕಡೆ ರೊಟೀನ್ ಅನ್ನಿಸದ ಹಾಗೆ ನಮಗೆ ರೂಢಿಯಾದಂತಹ ಮೆಲೋಡ್ರಾಮಾವನ್ನೇ ನೀಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಅ ಗುಡ್ ಕಮರ್ಷಿಯಲ್ ಎಂಟರ್ಟೈನರ್ ಈ ಸಿನಿಮಾ. ಕತೆ ವಿಷಯಕ್ಕೆ ಬರೋದಾದ್ರೆ ಈ ಮೂವಿಯಲ್ಲಿ 2 tracks ರನ್ ಆಗ್ತವೆ. ಅಡವಿ ಪುತ್ರ ಭಗವಂತ ಕೇಸರಿಗೆ ಮತ್ತು ರಿಚ್ ಬಿಸಿನೆಸ್ ಮನ್ ಆದಂತಹ ರಾಹುಲ್ ಸಾಂಗ್ಲಿಯ ಮಧ್ಯೆ ಇರುವಂತಹ ಜಗಳ ಒಂದು ಟ್ರ್ಯಾಕ್ ಆದ್ರೆ, ಎರಡನೇ ಟ್ರ್ಯಾಕ್ ಅಲ್ಲಿ ತನ್ನ ಮಗಳು ವಿಜಯನ್ನ ಅವಳಲ್ಲಿರುವಂತಹ ಫಿಯರ್ ಮತ್ತು ಫೋಬಿಯಾವನ್ನು ಹೊಡೆದೋಡಿಸಿ ಹೇಗಾದ್ರೂ ಮಾಡಿ ಒಬ್ಬ ಸ್ಟ್ರಾಂಗ್ ಆರ್ಮಿ ಆಫೀಸರ್ ಅನ್ನಾಗಿ ಮಾಡ್ಬೇಕು ಅನ್ನೋದು ಇನ್ನೊಂದು ಟ್ರ್ಯಾಕ್. ಸೊ ಈ ಎರಡು ಟ್ರ್ಯಾಕ್ ಗಳನ್ನ ಅದವಾಗಿ ಮಿಕ್ಸ್ ಮಾಡಿ ಎಲ್ಲಿ ಎಲಿವೇಷನ್ ಸೀನ್ ಇರಬೇಕು, ಎಲ್ಲಿ ಕಾನ್ಫ್ರಂಟೇಷನ್ ಸೀನ್ ಬರಬೇಕು, ಎಲ್ಲಿ ಸೋಷಿಯಲ್ ಮೆಸೇಜ್ ಇರಬೇಕು, ಹಾಗೇನೆ ಎಲ್ಲಿ ಎಮೋಷನ್ಸ್ ಕರೆಕ್ಟ್ ಆಗಿ ಪಿಚ್ ಮಾಡಬೇಕು ಅನ್ನೋದನ್ನ ಕೇರ್ಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಸಿನಿಮಾ ಈ ಭಗವಂತ ಕೇಸರಿ. ಮೂವಿ ಸ್ಟಾರ್ಟ್ಸ್ ಆಫ್ ವೆಲ್. ಫಸ್ಟ್ ಫ್ಯೂ ಮಿನಿಟ್ಸ್ ನಲ್ಲಿ ಬಾಲಯ್ಯನನ್ನ ಎಲಿವೇಟ್ ಮಾಡೋದು, ಹಾಗೇನೆ ಬಾಲಯ್ಯ ಮತ್ತು ಶ್ರೀಲೀಲಾ ಕ್ಯಾರೆಕ್ಟರ್ ಮಧ್ಯೆ ಇರುವಂತಹ ರಿಲೇಷನ್ಶಿಪ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್. ಲೇಟರ್ ಕಾಜಲ್ ಗೆಟ್ಸ್ ಇಂಟ್ರೊಡ್ಯೂಸ್ಡ್, ಬಟ್ ಇಲ್ಲಿ ಕಾಮಿಡಿ ಟ್ರ್ಯಾಕ್ ಅಷ್ಟಾಗಿ ವರ್ಕ್ಔಟ್ ಆಗಿಲ್ಲ. ಬಟ್ ಸ್ಟೋರಿಯನ್ನ ಪ್ರೊಸೀಡಿಂಗ್ಸ್ ನಲ್ಲಿ ಇಡೋದಕ್ಕೆ ಸೈಕಿಯಾಟ್ರಿಸ್ಟ್ ಕ್ಯಾರೆಕ್ಟರ್ ನಲ್ಲಿ ಕಾಜಲ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹೀಗೆ ಸೋ ಅಂಡ್ ಸೋ ಅಂತ ಹೋಗ್ತಾ ಇದ್ದಂತಹ ಸ್ಟೋರಿ ಫಸ್ಟ್ ಆಫ್ ಮಿಡ್ ಟೈಮ್ ಗೆ ಒಂದು ಕಾನ್ಫ್ರಂಟೇಷನ್ ಸೀನ್ ಮೂಲಕ ಸ್ಪೀಡ್ ಅನ್ನ ತೆಗೆದುಕೊಳ್ಳುತ್ತೆ ಅಂಡ್ ಸಿನಿಮಾ ನೆವರ್ ಸ್ಟಾಪ್ಸ್ ಟಿಲ್ ದ ಎಂಡ್. ನೆಕ್ಸ್ಟ್ ಎಲಿವೇಷನ್ ಆಕ್ಷನ್ ಎಮೋಷನ್, ಹೀಗೆ ಒಂದರ ನಂತರ ಒಂದು ಹೈ ಪಾಯಿಂಟ್ ಬರ್ತಾ ಬರ್ತಾ ಸಿನಿಮಾ ಜೆಟ್ ಸ್ಪೀಡ್ ಅಲ್ಲಿ ರನ್ ಆಗಿ ಹೋಗುತ್ತೆ. ಓವರ್ ಆಲ್ ಫಸ್ಟ್ ಆಫ್ ಬಗ್ಗೆ ಹೇಳ್ಬೇಕಂದ್ರೆ ಹೈ ವೋಲ್ಟೇಜ್ ಸೂಪರ್ ಡ್ಯೂಪರ್ ಹಿಟ್ ಡ್ರಾಮಾ, ಹಾಗೇನೆ ಸೆಕೆಂಡ್ ಆಫ್ ಬಗ್ಗೆ ಹೇಳೋದಾದ್ರೆ ಬ್ಲಾಕ್ ಬಸ್ಟರ್ ಹಿಟ್. ಸೆಕೆಂಡ್ ಆಫ್ ಅಲ್ಲಿ ದೇರ್ ಆರ್ ಸಮ್ ಬ್ಯೂಟಿಫುಲ್ ಸೀನ್ಸ್. ಇನ್ನೂ ಒಂದು ಪ್ಲೇಸ್ ಅಲ್ಲಿ ಒಂದು ಸೋಷಿಯಲ್ ಅವೇರ್ನೆಸ್ ಸೀನ್ ಇರುತ್ತೆ, ಅದನ್ನ ಆರ್ಗ್ಯಾನಿಕ್ ಆಗಿ ಇನ್ಕ್ಲೂಡ್ ಮಾಡಿದಾರ ಅನ್ನೋದನ್ನ ಪಕ್ಕಕ್ಕಿಟ್ರೆ ಸೋಷಿಯಲ್ ಮೆಸೇಜ್ ಅನ್ನ ಅಡ್ರೆಸ್ ಮಾಡಿದ್ದಾರೆ ಅನ್ನೋದೇ ದೊಡ್ಡ ವಿಷಯ ಅಂಡ್ ಅದೇ ಇಂಪಾರ್ಟೆಂಟ್ ಕೂಡ. ಒಬ್ಬ ಸೂಪರ್ ಸ್ಟಾರ್ ಹೀರೋ ತನ್ನ ಸಿನಿಮಾದಲ್ಲಿ ಒಂದಷ್ಟು ಸೋಷಿಯಲ್ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡಿದ್ರೆ, ಒಂದಷ್ಟು ಸೋಷಿಯಲ್ ಮೆಸೇಜ್ ಗಳನ್ನ ತನ್ನ ಮೂಲಕ ಹೇಳಿದ್ರೆ ಅದಕ್ಕಿರುವ ರೀಚ್, ಎಫೆಕ್ಟಿವ್ನೆಸ್, ಸೊಸೈಟಿಯಲ್ಲಿ ಒಂದಷ್ಟು ಚೇಂಜಸ್ ಅನ್ನ ತರುತ್ತೆ. ಮಾಮೂಲಿಯಾಗಿ ಸ್ಟಾರ್ ಹೀರೋ ಸಿನಿಮಾಗಳಲ್ಲಿ ಈ ಮೆಸೇಜ್ ಗಳನ್ನ ಟಚ್ ಮಾಡಕ್ಕೆ ಹೋಗಲ್ಲ. ಸೊ ಹಾಗಾಗಿ ಕುಡೋಸ್ ಟು ಅನಿಲ್ ರಾವಿಪುಡಿ ಅಂಡ್ ಟೀಮ್. ಅಂಡ್ ಆಲ್ಸೋ ತುಂಬಾ ದಿನಗಳ ನಂತರ ಬಾಲಯ್ಯನ ಮೂವಿಯಲ್ಲಿ ಬೇರೆ ಆಕ್ಟರ್ ಗಳು ಕೂಡ ಶೈನ್ ಆಗೋದಕ್ಕೆ ಸ್ಕೋಪ್ ಸಿಕ್ಕಿದೆ. ಅಂಡ್ ಶ್ರೀಲೀಲಾ ಗ್ರಾಬ್ಡ್ ಇಟ್ ವಿತ್ ಬೋತ್ ಹ್ಯಾಂಡ್ಸ್, ಹಾಗೆ ಎಮೋಷನಲ್ ಸೀನ್ ಗಳಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾಳೆ. ಇನ್ನು ಸಿನಿಮಾದ ಮೈನಸ್ ಗಳ ಬಗ್ಗೆ ಹೇಳೋದಾದ್ರೆ, ಕೆಲವೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗಳನ್ನ ಹೀರೋ ಸ್ಪೀಚ್ ಅನ್ನ ಕೇಳೋದಕ್ಕೆ ಮಾತ್ರ ಇರುವಂತೆ ಬಳಸಿಕೊಳ್ಳಲಾಗಿದೆ. ಅಂಡ್ ಈ ಸಿನಿಮಾದ ಕಾಮಿಡಿ ಕೂಡ ಓಕೆ ಓಕೆ ಎನ್ಬೋದಷ್ಟೇ. ಕಾಮಿಡಿಗೆ ಟ್ರಂಪ್ ಕಾರ್ಡ್ ಆಗಿದ್ದಂತಹ ಡೈರೆಕ್ಟರ್ ಅನಿಲ್ ರಾವಿಪುಡಿ ಈ ಸಿನಿಮಾದಲ್ಲಿ ಕಾಮಿಡಿಯನ್ನೇ ಪಕ್ಕಕ್ಕಿಟ್ಟು ಕಂಟೆಂಟ್ಗೆ ಒತ್ತು ಕೊಟ್ಟಿದ್ದಾರೆ. ಒಬ್ಬ ದೊಡ್ಡ ಹೀರೋ ಅನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಕಮಿಂಗ್ ಟು ದ ಆಕ್ಟಿಂಗ್ ಪರ್ಫಾರ್ಮೆನ್ಸ್, ಬಾಲಯ್ಯ ಆಸ್ ಭಗವಂತ ಕೇಸರಿ ಟ್ರೀಟ್ ಟು ವಾಚ್ ಇನ್ ಬಿಗ್ ಸ್ಕ್ರೀನ್. ಅಂಡ್ ಈ ಸಿನಿಮಾ ಮೂಲಕ ಬಾಲಯ್ಯಗೆ ಹ್ಯಾಟ್ರಿಕ್ ಅಂಡ್ ಆಲ್ಸೋ 90s ಬಾಲಯ್ಯ ಇಸ್ ಬ್ಯಾಕ್. ಇನ್ನು ಶ್ರೀಲೀಲಾ ವೆರಿ ಬ್ಯೂಟಿಫುಲ್ ಅಂಡ್ ಸರ್ಪ್ರೈಸ್. ಆಕೆ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ವರ್ಕ್ಔಟ್ ಆಗದೆ ಹೋಗಿದ್ರೆ ಮೂವಿನೇ ಡಲ್ ಆಗಿಬಿಡೋದು. ಬಟ್ ಶ್ರೀಲೀಲಾ ಡಿಡ್ ಎ ವಂಡರ್ಫುಲ್ ಆಕ್ಟಿಂಗ್. ಇನ್ನು ಹೀರೋಯಿನ್ ಲೆಕ್ಕದಲ್ಲಿ ಬರುವಂತಹ ಕಾಜಲ್ ಅಗರ್ವಾಲ್ ಜಸ್ಟ್ ಓಕೆ ಓಕೆ. ಅಂಡ್ ವಿಲನ್ ರೋಲ್ ನಲ್ಲಿ ಅರ್ಜುನ್ ರಾಮ್ಪಾಲ್ ಆಕ್ಯುರೇಟ್ ಆಕ್ಟಿಂಗ್, ಅವರ ಪಾತ್ರಕ್ಕೆ ತಕ್ಕಂತೆ ನೀಟಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ಆಗಿ ಸಿನಿಮಾಟೋಗ್ರಾಫರ್ ಸಿ ರಾಮ್ಪ್ರಸಾದ್ ಶಾರ್ಟ್ ಕಂಪೋಸಿಷನ್ ವೆರಿ ಗುಡ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ತಮನ್ ಡಿಡ್ ಎ ಗುಡ್ ಜಾಬ್. ಸಾಂಗ್ಸ್ ಆರ್ ಗುಡ್, ಬಿಜಿಎಂ ಇಸ್ ಪರ್ಫೆಕ್ಟ್ ಅಂಡ್ ಈ ಸಿನಿಮಾದ ಉಯ್ಯಲ್ಲಾ ಉಯ್ಯಲ್ಲಾ ಸಾಂಗ್ ರೀಚಿಂಗ್ ಡೀಪ್ಲಿ ಇನ್ ಹಾರ್ಟ್ಸ್. ಲಾಸ್ಟ್ಲಿ ಕಮಿಂಗ್ ಟು ದ ರೈಟರ್ ಅಂಡ್ ಡೈರೆಕ್ಟರ್ ಅನಿಲ್ ರಾವಪುಡಿ, ಹಿ ಡಿಡ್ ಎ ಗುಡ್ ಜಾಬ್ ಇನ್ ಬೋತ್ ಡಿಪಾರ್ಟ್ಮೆಂಟ್ಸ್. ಒಬ್ಬ ಬಿಗ್ ಹೀರೋನನ್ನು ಹಾಕೊಂಡು ಸಿನಿಮಾ ಮಾಡಿ ಅದನ್ನು ಗಿಟ್ಸ್ಕೊಳ್ಳದೆ ಒಂದು ದೊಡ್ಡ ಪ್ರೆಷರು. ಅಂಥದ್ರಲ್ಲಿ ಡೈರೆಕ್ಟರ್ ಅನಿಲ್ ರಾವಪುಡಿ ಬಾಲಯ್ಯನನ್ನು ಪ್ರೆಸೆಂಟ್ ಮಾಡಿದಂಥ ವಿಧಾನ ಉಳಿದ ಆರ್ಟಿಸ್ಟ್ ಗಳಿಂದ ಅಭಿನಯವನ್ನು ತೆಗೆಸುವಲ್ಲಿ 100% ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅಂಡ್ ಆಸ್ ಎ ರೈಟರ್ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂಡ್ ಅದನ್ನ ತುಂಬಾ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಫೈನಲಿ ಒಂದು ನ್ಯೂ ಟೈಪ್ ಆಫ್ ಬಾಲಯ್ಯ ಸಿನಿಮಾ ಈ ಭಗವಂತ ಕೇಸರಿ.